ತುಂಬಾಗಿ ಸ್ವಾಗತ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾನು ನಿಮ್ಗೆ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂತಂದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನೇರವಾಗಿ ಇಲ್ಲಿ ನಾನು ಪ್ರೊಫೆಷ್ನಲ್ ಆಗಿ ಕಂಪನಿ ಕಡೆಯಿಂದನೇ ಬಂದಿರೋಂಥ ಮಾಹಿತಿ ಹೇಳಿರ್ತೀವಿ. ಬಟ್ ಇನ್ ಕೇಸ್ ನಿಮಗೆ ಮೇಲ್ಸ್ಗಳು ಬಂದಾಗ ಮೇಲ್ಸ್ಗಳನ್ನ ಕೆಲವರು ಚೆಕ್ ಮಾಡೋಕ್ಕಾಗಲ್ಲ, ಬ್ಯುಸಿ ಇರ್ತೀವಿ. ಸೊ ಆಚೆ ಈಚೆ ಎಲ್ಲ ಹೊರಗಡೆನೇ ಇರ್ತೀವಿ. ಸೊ ಅವಾಗ ನೇರವಾಗಿ ನಿಮ್ಗೆ ಕಾಲ್ ಬಂತು, ನಾವು ಈ ಕಂಪ್ನಿಯಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಿಮ್ಮ ಮೊದಲನೇ ಪ್ರಶ್ನೆ ಏನಿರಬೇಕು? ನೀವು ಕಂಪನಿಯಿಂದ ನೇರವಾಗಿ ಎಚ್ ಆರ್ ಎ ಮಾತಾಡ್ತಾ ಇದ್ದೀರಾ ಅಥವಾ ನೀವು ಡೀಲರ್ ಮಾತಾಡ್ತಾ ಇದ್ದೀರಾ ಅಂತ ಕೇಳಬೇಕು. ಓಕೆ, ಸುಮಾರು ಬಾರಿ ಹೇಳಿದ್ದೀನಿ ಅಂತ ನಾವು ವೀಡಿಯೋಸಲ್ಲಿ ರೆಗ್ಯುಲರ್ ನೋಡೋರಿಗೆ ಗೊತ್ತಿರುತ್ತೆ. ಸೊ ಅವ್ರು ಏನಾದರೂ ನಾವು ಡೀಲರ್ ಇದ್ದೀವಿ ಅಂತಂದರೆ ದಯವಿಟ್ಟು ಅವ್ರ ಜೊತೆ ಮಾತಾಡೋಕೆ ಹೋಗಬೇಡಿ. ಯಾಕಂದರೆ ಮುಂದೆ ಹೋಗಿ ದುಡ್ಡು ಕೇಳ್ತಾರೆ. ಓಕೆ, ಯಾಕಂದರೆ ಕಂಪ್ನಿಯವ್ರದ್ದು ಏನು ಮಾಡಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅವ್ರೇನು ಮಾಡ್ತಾರೆ ಇಲ್ಲಿ ಪ್ರೊಫೆಷನಲ್ ಇವ್ರಿಗೂ ಕೊಟ್ಟಿರ್ತಾರೆ, ಅವರು ಡೀಲರ್ಸ್ಗೂ ಕೊಡ್ತಾರೆ. ಯಾಕಂದರೆ ಅವರಿಗೆ ಬೇಕಾಗಿರೋದು ವರ್ಕರ್ಸು ಅಲ್ವಾ. ಸೊ ಹೀಗಾಗಿ ಸಪೋಸ್ ಈ ಕಡೆದ್ದು ಏನಾದರೂ ಇನ್ಫಾರ್ಮೇಷನ್ ತೊಗೊಂಡು ಯಾರಾದರೂ ನಿಮ್ಗೆ ಏನಾದರೂ ಆ ರೀತಿ ಮಾಡಿದರೆ ದಯವಿಟ್ಟು ಯಾರಿಗೂ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ. ನೇರವಾಗಿ ಕಂಪನಿಯಿಂದ ಬಂದಿರುವಂಥ ಫೋನ್ಸ್ಗಳನ್ನ ಅಟೆಂಡ್ ಮಾಡಿ ನಿಮ್ಮ ಮೇಲ್ ಬಂದಿರುತ್ತೆ, ಮೇಲ್ಸ್ಗಳನ್ನ ಚೆಕ್ ಮಾಡಿ. ಓಕೆ, ಮೇಲ್ಸ್ಗಳು ಬಂದಿರುವಾಗ ಯಾವ ಕಂಪನಿ ಬಂದಿದೆ ಅದ್ರದ್ದು ಡೆಫಿನೆಟ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ. ಓಕೆ, ಸೊ ಇವಾಗ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಾವು ಮಾತಾಡೋಣ. ಪಾರ್ಟ್ ಟೈಮ್ ಜಾಬು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮು ದಿನಕ್ಕೆ ಒಂದು 4 ತಾಸು ಆದರೂ ನೀವು ಫ್ರೀ ಇದ್ದೀರಿ ಅಂತಂದರೆ ಈ ಕೆಲಸ ಮಾಡ್ಬೋದು. ಮುಖ್ಯವಾಗಿ ಇದು ಹೌಸ್ ವೈಫು ಮತ್ತು ಸ್ಟೂಡೆಂಟ್ಗಳಿಗೆ ಬೆಸ್ಟು, ಮತ್ತು ರಿಟೈರ್ಡ್ ಪರ್ಸನ್ ಆದವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ದಿನದಲ್ಲಿ ಒಂದು 3-4 ತಾಸು ಫ್ರೀ ಇದ್ದರೆ ಈ ಕೆಲಸವನ್ನು ನೀವು ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆ ನಾನು ಜಾಬ್ ಬಗ್ಗೆ ಹೇಳೋದಾದರೆ ನಿಮ್ಗೆ ಇಲ್ಲಿ ನೋಡೋದಕ್ಕೆ ನಾನು ಡೀಟೇಲ್ಸ್ ಹಾಕಿರ್ತೀನಿ. ಓಕೆ, ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ಇಲ್ಲಿ ಹೇಳಿದರೆ ಇಲ್ಲಿ ಮುಖ್ಯವಾಗಿ ನಿಮ್ಮದು ಏನೇನು ಕೆಲಸ ಇರುತ್ತೆ ಅದನ್ನು ನಾನು ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಿಮ್ಮದು ಕಸ್ಟಮರ್ ಇಂಟ್ರಾಕ್ಷನ್ ಇರುತ್ತೆ, ಕಸ್ಟಮರ್ ಜೊತೆಗೆ ನೀವು ಮಾತನಾಡಬೇಕಾಗುತ್ತೆ. ಹ್ಯಾಂಡಲ್ ಕಸ್ಟಮರ್ ಎನ್ಕ್ವೈರೀಸ್ ಆ್ಯಂಡ್ ಪ್ರೊಫೈಲ್ ಸಪೋರ್ಟ್. ಓಕೆ, ಪ್ರೊಫೈಲ್ ಸಪೋರ್ಟ್ ರಿಲೇಟೆಡ್ ಕಮ್ಯುನಿಕೇಷನ್ ರಿಲೇಟೆಡ್ ನಿಮ್ದು ಇರುತ್ತೆ. ಅದು ವಯ ಫೋನ್ ಇರುತ್ತೆ, ಆಮೇಲೆ ಇಮೇಲ್ ಮೂಲಕ ಆಯಿತು, ಮತ್ತು ಚಾಟ್ ಮೂಲಕ. ಮೂರು ಥರದಲ್ಲಿ ಕೆಲವರು ಏನು ಮಾಡ್ತಾರೆ, ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಚಾಟ್ ಮಾಡ್ತಾರೆ, ಅದರ್ವೈಸ್ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇಮೇಲ್ ಮೂಲಕ ಆಯಿತು, ಇನ್ನೊಂದು ನಿಮಗೆ ಕಾಲ್ ಮೂಲಕ. ಸೊ ಮೂರು ಥರದಲ್ಲಿ ಯಾವ್ಯಾವ ಬಂದಿದೆ ನೋಡ್ಕೋಬೇಕು. ಸೊ ಅದು ನೋಡ್ಕೊಂಬಿಟ್ಟು ನಿಮ್ಮ ಟೀಮ್ ಲೀಡರ್ಸ್ ಇರ್ತಾರೆ, ಸೊ ಅವ್ರು ಹೇಳ್ತಾ ಇರ್ತಾರೆ ಇದರಲ್ಲಿ ಇಮೇಲ್ಸನ್ನು ಚೆಕ್ ಮಾಡಿ ಇನ್ನೂ ಉಳಿದಿದೆ. ಸೊ ಅದನ್ನು ಸ್ವಲ್ಪ ಮಾತನಾಡಿ ನೋಡಿ ಕಸ್ಟಮರ್ಸ್ ಏನು ಹೇಳ್ತಾ ಇದ್ದಾರೆ. ಕೆಲವೊಂದು ಟೈಮ್ ಕಾಲ್ಸ್ಗಳು ಪೆಂಡಿಂಗ್ ಇರುತ್ತೆ, ಕಾಲ್ಸ್ಗಳು ಸ್ವಲ್ಪ ಚೆಕ್ ಮಾಡಿ ಇವತ್ತು ಅಂತ ಅವರೇ ಹೇಳ್ತಾರೆ, ಒಂದೊಂದು ದಿನದಲ್ಲಿ ಏನೇನು ಮಾಡಬೇಕು ಅಂತ ಆ ರೀತಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ಇಶ್ಯೂಸ್ ರಿಸಾಲ್ವೇಷನ್. ಸೊ ಇಲ್ಲಿ ಏನಂತಂದರೆ ಕೆಲವೊಂದು ಇಶ್ಯೂಸ್ಗಳಿರುತ್ತೆ, ಕಸ್ಟಮರ್ದು ಕಂಪ್ಲೇಂಟ್ಗಳಿರುತ್ತೆ. ಯಾಕಂದರೆ ಇದು ಪ್ರೊಫೈಲ್ ಇರುವುದೇ ಒಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್. ಲೈಕ್ ಬಿ ಪಿ ಒದಲ್ಲಿ ಹೇಗಿರುತ್ತಲ್ವಾ, ಏನಾದರೂ ನಮಗೇನೋ ತೊಂದರೆ ಆದಾಗ ನಾವೇನು ಮಾಡ್ತೀವಿ, ಕಸ್ಟಮರ್ ಕೇರ್ಗೆ ಫೋನ್ ಮಾಡೋಣ ಅಂತ. ಅದೇ ಕೆಲಸನೇ ನೀವು ಮನೇಲಿ ಮಾಡ್ತೀರಿ ಇದನ್ನು. ಓಕೆ, ಆ್ಯಂಡ್ ಅದರಲ್ಲೂ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು ನಿಮ್ಮದು. ಆ್ಯಂಡ್ ಇದರಲ್ಲೂ ಕೂಡ ಡಾಕ್ಯುಮೆಂಟೇಷನ್ನು ಕೆಲವೊಂದು ಟೈಮ್ ನಿಮಗೆ ವೆರಿಫೈ ಮಾಡೋದಕ್ಕೆ ಹೇಳ್ತಾರೆ ಕಸ್ಟಮರ್ಸ್ದು, ಏನಾದರೂ ಇದ್ದೆ. ಓಕೆ, ಸೊ ಅದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಮತ್ತು ಅವ್ರ ಜೊತೆಗೆ ನೀವು ಏನಾದರೂ ಡಿಸ್ಕಸ್ ಮಾಡುವಂಥ ವಿಷಯಗಳನ್ನು ಕೊಟ್ಟಿದ್ದರೆ ಸೊ ಡೆಫಿನೆಟ್ಲಿ ಅವ್ರಿಗೆ ಫೋನ್ ಮಾಡಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ಗೆ ಅಪ್ಲೈ ಮಾಡೋದಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ನಾನು ಇಲ್ಲಿ ಹೇಳಿದರೆ ಪಿ ಯು ಸಿ ಅಥವಾ ಡಿಗ್ರಿ ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಪಿ ಯು ಸಿ ಪಾಸ್ ಆದವರು, ಡಿಗ್ರಿ ಆದವರು. 10th ಆದವ್ರಿಗೆ ಹಿಂದೆ ನಾನು ಹೇಳಿದ್ದೀನಿ, ವೀಡಿಯೋಸ್ಗಳು ನೋಡಿ. ಆ್ಯಂಡ್ ಅದರಲ್ಲೂ ಕೂಡ ಎಕ್ಸ್ಪೀರಿಯೆನ್ಸು ಇಲ್ಲಿ ಫ್ರೆಶ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದರೆ ಮುಖ್ಯ ಬರೋದೇ ಲ್ಯಾಂಗ್ವೇಜ್. ಎಸ್, ಲ್ಯಾಂಗ್ವೇಜು. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ ಕನ್ನಡ ಭಾಷೆಗಳು ಕೇಳ್ತಾ ಇಲ್ಲ, ಹಿಂದಿ ಇಂಗ್ಲೀಷ್ಗೋಸ್ಕರ ಕೇಳ್ತಾ ಇದ್ದಾರೆ. ಸೊ ಹಿಂದಿ ನಾರ್ಮಲಿ ನೀವು ಬರುತ್ತೆ ಅಥವಾ ಇಂಗ್ಲೀಷ್ ಬರುತ್ತೆ ಅಂದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಕಸ್ಟಮರ್ಸ್ ಡಿಮ್ಯಾಂಡ್ ಇರುತ್ತೆ, ಆಲ್ ಓವರ್ ಇಂಡಿಯಾ ಬರ್ತಾ ಇರುತ್ತೆ ನಿಮಗೆ ಎನ್ಕ್ವೈರೀಸು. ಸೊ ಹೀಗಾಗಿ ಇದು ಹಿಂದಿ ಇಂಗ್ಲೀಷ್ ಅಂತಲೇ ಅವ್ರು ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮದು ವಾರದಲ್ಲಿ 6 ದಿನ ಕೆಲಸ ಇರುತ್ತೆ. ಆ್ಯಂಡ್ ಟೈಮಿಂಗ್ ಬಗ್ಗೆ ನಾನು ಹೇಳಿದರೆ ಬೆಳಿಗ್ಗೆ 11ರಿಂದ ರಾತ್ರಿ 8 ಗಂಟೆವರೆಗೂ ನಿಮ್ಮದು ಕೆಲಸ ಇರುತ್ತೆ. ಓಕೆ, ಸೊ 11 ಗಂಟೆಗೆಲ್ಲ ಹೌಸ್ ವೈಫ್ ಫ್ರೀ ಆಗಿಬಿಡ್ತೀವಿ. ಆ್ಯಂಡ್ ಸ್ಟೂಡೆಂಟ್ಸ್ ಕೂಡ ಬೆಳಿಗ್ಗೆ ಕಾಲೇಜಸ್ ಇದ್ದರೆ 11 ಗಂಟೆವರೆಗೂ ಫ್ರೀ ಆಗಿಬಿಡ್ತೀರಿ. 11ರಿಂದ 8 ಗಂಟೆವರೆಗೂ ಮಧ್ಯದಲ್ಲಿ ನಿಮಗೆ 4 ತಾಸು ಯಾವುದಾದ್ರು ತೊಗೊಳೋದಕ್ಕೆ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಅವ್ರದ್ದು ಟೈಮಿಂಗ್ ಇರೋದು ಬೆಳಿಗ್ಗೆ 11ರಿಂದ ರಾತ್ರಿ 8 ಗಂಟೆ ಅಂತ ಹೇಳಿದ್ದಾರೆ. ಕಂಟಿನ್ಯೂಸ್ ಆಗಿ ನೀವು ವರ್ಕ್ ಮಾಡಬೇಕಾಗಿಲ್ಲ. 11ರಿಂದ 8 ಗಂಟೆ ಮಧ್ಯದಲ್ಲಿ 4 ತಾಸು ನೀವು ತೊಗೋಬೇಕಾಗುತ್ತೆ. ಅದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 8 ಗಂಟೆ ಮಧ್ಯದಲ್ಲಿ ನೀವು ತೊಗೋಬೋದು. ಸಂಜೆ 4 ಗಂಟೆಯಿಂದನೂ ಸಂಜೆ 8 ಗಂಟೆವರೆಗೂ ತೊಗೋಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳೋದಂತೆ ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿ, ಅಥವಾ ನೀವು ಮಧ್ಯಾಹ್ನ 2 ಗಂಟೆಯಿಂದ ಅಥವಾ 1 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು, ಸಂಜೆ 4-5 ವರೆಗೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಂತರ ನಿಮ್ಮದು ಮತ್ತೆ ಆ್ಯಸ್ ಯೂಸುವಲ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮ್ಮದು 1 ಡೇ ವೀಕ್ ಆಫ್ ಇರುತ್ತೆ, ಸಂಡೇ ರಜೆ ಇರುತ್ತೆ. ಸೊ ಇದು ಸ್ವಲ್ಪ ಅನುಕೂಲ ಆಗುತ್ತೆ ಹೆಣ್ಮಕ್ಕಳಿಗೆ. ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಬಗ್ಗೆ ಹೇಳಿದರೆ ಇಲ್ಲಿ ಮೇನ್ ಅಂತಂದರೆ ನಿಮಗೆ ಇದನ್ನು ಏನು ವರ್ಕ್ ಫ್ರಮ್ ಹೋಮ್ ಬಂದಾಗ ವರ್ಕ್ ಫ್ರಮ್ ಸೆಟಪ್ ಏನಿರುತ್ತೆ. ಓಕೆ, ಸೊ ಅದು ಎಲ್ಲ ಕರೆಕ್ಟಾಗಿ ನಿಮ್ಮ ಹತ್ರ ಇರಬೇಕು. ಒಂದು ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಅದು ಕೂಡ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ವೈಫೈ ಕನೆಕ್ಷನ್ ಬೇಕಾಗುತ್ತೆ ಇದಕ್ಕೆ, ಯಾಕಂದರೆ ಸುಮಾರು ಕೆಲಸ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮದು ಒಂದು ಹೆಡ್ಫೋನ್
ಸೊ ಇಲ್ಲಿ ಸಿ ಟಿ ಸಿ ಬಗ್ಗೆ ಹೇಳಿದರೆ ನಿಮಗೆ 13,000 ರೂಪಾಯಿ ಪ್ರತಿ ತಿಂಗಳಿಗೆ ಪೇಮೆಂಟ್ ಇರುತ್ತೆ. ಕೇವಲ ದಿನದಲ್ಲಿ 4 ತಾಸು ಕೆಲಸ ಮಾಡಿದ್ರು ಕೂಡ 13,000 ರೂಪಾಯಿ ನಿಮ್ಮದು ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮ್ದು ಅದರಲ್ಲೂ ಕೂಡ ವರ್ಕ್ ಕಂಫರ್ಟ್ ಆಗಿರುತ್ತೆ, ನಿಮ್ಮ ಮನೆಯಲ್ಲಿ ಕೆಲಸ ನೀವು ಇದನ್ನು ಮಾಡ್ತಾ ಇದ್ರಿ, ಮತ್ತು ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು, ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದಾರೋದು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ತೆಗೆಯಲ್ಲ, ನೀವಾಗಿ ರಿಸೈನ್ ಮಾಡಿದರೆ ಮಾಡ್ಬೋದು, ಬಟ್ ಅವ್ರು ತೆಗೆದು ಹಾಕೋಲ್ಲ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಾವು ಇದೊಂದು BPO ಸೆಕ್ಟರ್ ರಿಲೇಟೆಡ್ ಕೆಲಸ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಕೇವಲ ನೀವು ಕಸ್ಟಮರ್ಸದ್ದು ಒಂದು ಎನ್ಕ್ವೈರೀಸ್ಗಳನ್ನ ಹ್ಯಾಂಡಲ್ ಮಾಡೋದಂಥ ಕೆಲಸ ಇರುತ್ತೆ. ಸೊ ಇದೇ ಮೇನ್ ಇರುವಂಥದ್ದು. ಆ್ಯಂಡ್ ಇಲ್ಲಿ ಎಷ್ಟು ಜನರನ್ನು ತುಂಬ್ಕೋತಾ ಇದ್ದಾರಂತೆ ಪ್ರತಿ ಬಾರಿ ನೀವೆಲ್ಲ ಕೇಳ್ತಾ ಇರ್ತೀರಿ. ಸೊ ಇಲ್ಲಿ 220 ಜನರನ್ನು ತುಂಬ್ಕೋತಾ ಇದ್ದಾರೆ. ಓಕೆ, ಸೊ 220 ಜನರು ಯಾರ್ಯಾರು ಆಗ್ಬೋದು, ಸೊ ದಯವಿಟ್ಟು ಆದಷ್ಟು ಬೇಗನೆ ಇವತ್ತೇ ಅಪ್ಲೈ ಮಾಡಿ. ಇದು ಇವಾಗ ತಾನೇ ಬಂದಿರುವಂಥ ಅಪ್ಡೇಟು. ಆ್ಯಂಡ್ ಇದನ್ನೇ ವೀಡಿಯೋನ ನಾಳೆ ನಾಡಿದ್ದು ನೀವು ನೋಡಿದರೆ ಸೊ ಅವಾಗ ಅಪ್ಲಿಕೇಶನ್ ಫಿಲ್ ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ. 220 ಜನರನ್ನು ಇವರು ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳಿದರೆ ಇಲ್ಲಿ ನೀವು ನೋಡ್ಬೋದು, ರಿಜಿಸ್ಟರ್ ಟು ಅಪ್ಲೈ ಅಂತ ಇದೆ, ಇನ್ನೊಂದು ಲಾಗಿನ್ ಟು ಅಪ್ಲೈ ಅಂತ ಇದೆ. ಯಾರಾದರೂ ಹೊಸಬರು ಇದ್ದೀರಿ Naukri.com ಅಲ್ಲಿ, ಇಲ್ಲಿ ರಿಜಿಸ್ಟರ್ ಮಾಡೋಕೆ ಹೋಗಬೇಡಿ, ಲಾಗಿನ್ ಟು ಅಪ್ಲೈ. ಇಲ್ಲಿ ಮೇನ್ ಅಂತಂದರೆ ರಿಜಿಸ್ಟರ್ ಮಾಡಬೇಕಾಗುತ್ತೆ ಹೊಸಬರು ಇದ್ದವರು. ಓಕೆ, ರಿಜಿಸ್ಟರ್ ಮಾಡಿಕೊಂಡು ನಂತರ ಇಲ್ಲಿ ಲಾಗಿನ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಆ್ಯಂಡ್ ಇಲ್ಲಿ ಸೆಲೆಕ್ಷನ್ ಹೇಗೆ ತಗೋತಾರೆ ಅಂತ, ಸೆಲೆಕ್ಷನ್ ಮುಖ್ಯವಾಗಿ ಪಾರ್ಟ್ ಬರೋದಂತಂದರೆ ಇಲ್ಲಿ ನಿಮ್ಮದು ಒಂದು ಕಮ್ಯುನಿಕೇಷನ್ನ ಚೆಕ್ ಮಾಡ್ತಾರೆ, ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ಗಳನ್ನ ಚೆಕ್ ಮಾಡ್ತಾರೆ. ಕಮ್ಯುನಿಕೇಷನಲ್ಲಿ ಏನೇನು ಚೆಕ್ ಮಾಡ್ತಾರೆ, ಅವರೇನು ಸಪ್ರೇಟಾಗಿ ಚೆಕ್ ಮಾಡಲ್ಲ, ಕೇವಲ ನಿಮ್ಮ ಜೊತೆ ಮಾತಾಡ್ತಾರೆ, ಹೇಗೆ ನೀವು ಮಾತಾಡ್ತಾ ಇದ್ದೀರಿ, ಕಮ್ಯುನಿಕೇಷನ್ ಹೇಗಿದೆ, ಪ್ರೊಫೆಷ್ನಲ್ ಮಾತಾಡ್ತಾ ಇದ್ದೀರಿ ಇಲ್ವೋ. ಓಕೆ, ಸೊ ಅಗ್ರೆಸಿವ್ ಆಗ್ತಾ ಇದ್ದೀರಾ, ಯಾವುದಾದ್ರು ಮಾತಿಗೆ ನೀವು ವಾದ ವಿವಾದ ಮಾಡ್ತಾ ಇದ್ದೀರಾ, ಇಲ್ಲ ಸರ್ ಅದು ಹಾಗೆ ಇದೆ ಹೀಗೆ ಅಂತ ನೀವು ವಾದ ಮಾಡ್ತಾ ಇದ್ದೀರಾ, ಅಥವಾ ನೀವು ಅವ್ರು ಹೇಳಿರುವಂಥ ಕೆಲಸವನ್ನು ಒಪ್ಕೋತಾ ಇದ್ದೀರಾ, ಸ್ಯಾಲ್ರಿ ಓಕೆ ಅಂತ ಹೇಳ್ತಾ ಇದ್ದೀರಾ. ಆ್ಯಂಡ್ ಮತ್ತೊಂದು, ಇಲ್ಲಿ ಮುಖ್ಯವಾಗಿ ಇಮ್ಮಿಡಿಯೇಟ್ ಆಗಿ ಜಾಯ್ನ್ ಆಗುವಂಥ ಕ್ಯಾಂಡಿಡೇಟ್ನವ್ರು ಹುಡುಕ್ತಾ ಇದ್ದಾರೆ. ಇನ್ ಕೇಸ್ ನೀವು ನನಗೊಂದು 15 ದಿನ ಟೈಮ್ ಕೊಡಿ, ನನಗೊಂದು 1 ವೀಕ್ ಟೈಮ್ ಕೊಡಿ ಅಂತ ಹೇಳಿದರೆ ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಮುಂದೆ ಹೇಳಲ್ಲ, ಬಟ್ ಅದು ರಿಜೆಕ್ಟ್ ಮಾಡ್ತಾರೆ. ನಿಮಗೆ ಇಮ್ಮಿಡಿಯೇಟ್ ಕೆಲಸ ಬೇಕು ಅಂತಂದರೆ ಸೊ ಇದಕ್ಕೆ ಅಪ್ಲೈ ಮಾಡಿ, ಹೇಳಿ. ನೀವು ಯಾವಾಗ ಹೇಳ್ತಾರೆ ನಾನು ಅವಾಗ ಜಾಯ್ನ್ ಆಗ್ತೀನಿ, ನಾನು ಫ್ರೀನೇ ಇದ್ದೀನಿ ಅಂತ ಹೇಳಿಬಿಟ್ರೆ ಸೊ ನಿಮ್ದು ಆಲ್ಮೋಸ್ಟ್ ಜಾಬಲ್ಲೇ ಆಗುತ್ತೆ. ಬಟ್ ಆದರೆ ನಾನು ಹೇಳಿರೋ ಥರ ಕನ್ಫರ್ಮ್ ಮಾಡ್ಕೊಳ್ಳಿ, ಇವ್ರ ಕಡೆಯಿಂದ ಕಾಲ್ಸ್ ಬಂದಾಗ ನೀವು ಡೈರೆಕ್ಟ್ ನೇರವಾಗಿ ಕಂಪ್ನಿನ ಮಾತಾಡ್ತಿದ್ದೀರ ಅಥವಾ ಡೀಲರ್ ಮಾತಾಡ್ತಾ ಇದ್ದೀರ ಅಂತ ನೋಡ್ಕೊಂಬಿಟ್ಟು ಹುಷಾರಾಗಿ ಸೊ ಅಟೆಂಡ್ ಮಾಡಿ. ಯಾಕಂದರೆ ಆನ್ಲೈನ್ ಅಲ್ವಾ, ಸೊ ಆನ್ಲೈನ್ ಅಪ್ಲೈ ಮಾಡಿದಾಗ ಸುಮಾರು ಥರದ ಒಂದು ಪ್ರಾಬ್ಲಮ್ಸ್ ಬರುತ್ತೆ, ಬಟ್ ನೀವು ಕೂಡ ಕೇರ್ಫುಲ್ ಆಗಿರಬೇಕು. ಓಕೆ, ಆ್ಯಂಡ್ ಇದು ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇದೆ. ಸೊ ಅಪ್ಲಿಕೇಶನ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸೊ ಇದು ಇದರಲ್ಲೂ ಕೂಡ ಟೆಲಿಗ್ರಾಮ್ಗೂ ಕೂಡ ನೀವು ಜಾಯ್ನ್ ಆಗಿ. ಓಕೆ, ಸೊ ಟೆಲಿಗ್ರಾಮಲ್ಲಿ ಕೂಡ ಸುಮಾರು ಥರದ ಒಂದು ಜಾಬ್ ಅಪ್ಡೇಟ್ಸ್ಗಳನ್ನ ತರಲಿದ್ದೇವೆ. ಆ್ಯಂಡ್ ಅದರಲ್ಲೂ ಕೂಡ ಸುಮಾರು ಜನರಿಗೆ ಹೆಲ್ಪ್ ಆಗೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದಿನದಲ್ಲಿ ಸುಮಾರು ಜಾಬ್ಗಳು ನಾನು ಹೇಳೋಕ್ಕಾಗಲ್ಲ, ಒಂದಿನದಲ್ಲಿ ಸುಮಾರು ಥರದ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ಇನ್ಮೇಲಿಂದ ಅವುಗಳನ್ನ ಅಪ್ಡೇಟ್ ಮಾಡ್ತೀವಲ್ಲಿ. ಓಕೆ, ಸೊ ಇದು ಒಂದು ಮಾಹಿತಿ ಇವತ್ತಿಂದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಮತ್ತು ಇನ್ನೂ ಏನಾದರೂ ಡೌಟ್ ಇದೆಯಾ, ಸೊ ಡೌಟ್ ಇದೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಆ್ಯಂಡ್ ಮತ್ತೊಂದು ಸಣ್ಣ ರಿಕ್ವೆಸ್ಟು, ನಾನು ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋನ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸೇರಿದ್ರೆ. ಅಲ್ಲಿವರೆಗೂ ನಮಸ್ಕಾರ.